Hello, children. Good morning. Welcome to Mahila Samaja online classes. Class 3 subject EVS science. Topic Our feathered friends part 2. Children, in the last class, we have learnt about that only three groups of animals like birds, insects, and bats have the ability to fly and also you have learnt about the bird's whole body specially designed for flight and you have learnt about wings the size and shape of the bird's wings depends on the type of flying it does and next you have learnt about feathers a bird has hundreds of feathers over its body and next we have also studied about the beaks the size and shape of the bird's beak depends upon what it eats and where it finds its food. Okay, children, now we shall continue with the lesson. Next one is claws and feet. So, claws and feet, let us learn about. So, you can see in the picture, children, different birds have different types of feet. So, some all the birds have four toes. So, you can see in the picture some birds have three toes in front and one back some have side one and two front and back one so there is a difference so the legs and feet of the birds help them in catching holding and eating the food so this feet and legs they help the birds to catch their food to hold and then also eating the food so, in the picture, you can see the leg, claws, toes, and the foot. They also help them to walk, swim, climb, and perch. So, perch is nothing but a branch where the bird rests. Okay. So, they protect the birds from the enemies too. So, they also protect because they can run, they can walk, okay, they can climb also. This helps them. Next one birds.

this helps them to hold the branch of a tree very firmly so a tree the branch na hold maadbekalla so do so help firmly and tumba fixed I mean tumba tight agi. then next birds like parrot and woodpecker they are called as climbers you can see in the picture they are called as climbers birds like parrot and woodpecker so how their toes have they have toes pointing forward ಆ್ಯಂಡ್ ಟು ಬ್ಯಾಕ್ವರ್ಡ್ಸ್ ಸೊ ನೋಡಿ ಟೂ ಟೋಸ್ ಫಾರ್ವರ್ಡ್ ಮುಂದೆ ಇರುತ್ತೆ ಟೂ ಟೋಸ್ ಹಿಂದ್ಗಡೆ ಇರುತ್ತೆ ಫಾರ್ ಕ್ಲೈಂಬಿಂಗ್ ಅಪ್ ಸೊ ದೇ ಕ್ಯಾನ್ ಕ್ಲೈಂಬ್ ದ ಟ್ರೀ ವೆರಿ ಈಸಿಲಿ ಡೌನ್ ಆ್ಯಂಡ್ ಆಲ್ಸೋ ಸೈಡ್ ವೇಸ್ ಆನ್ ದ ಟ್ರೀ ಟ್ರಾಂಕ್ಸ್ ದೆ ಆ ಏಬಲ್ ಟು ಕ್ಲಿಂಗ್ ಟು ದ ಬಾರ್ಕ್ ಆಫ್ ದ ಟ್ರೀಸ್ ದೇ ಕ್ಯಾನ್ ಆಲ್ಸೋ ಕ್ಲಿಂಗ್ ಟು ದ ಬಾರ್ಕ್ ಆಫ್ ದ ಟ್ರೀಸ್ ಅಂದರೆ ಟೈಟಾಗಿ ಇಟ್ಕೊಂಡು ಅದು ನಡಿಬೋದು ಹೋಲ್ಡ್ ಮಾಡ್ಬೋದು ಸೊ ಅದಕ್ಕೆ ಆ ಟೋಸ್ ಹೇಗಿರುತ್ತೆ ಅಂತಂದರೆ ಎರಡು ಹಿಂದೆ ಇರುತ್ತೆ ಎರಡು ಮುಂದಗಡೆ ಇರುತ್ತೆ ನೆಕ್ಸ್ಟ್ ಒನ್ ಬರ್ಡ್ಸ್ ಲೈಕ್ ಡಕ್ಸ್ ಆರ್ ಸ್ವಿಮ್ಮರ್ಸ್ ಸೊ ಬರ್ಡ್ಸ್ ಲೈಕ್ ಡಕ್ಸ್ ದೇ ಆರ್ ಕಾಲ್ ಆರ್ ಸ್ವಿಮ್ಮರ್ಸ್ ನೋಡಿ ಸ್ವಿಮ್ಮರ್ಸ್ ಅದು ಬರ್ಡ್ಸ್ ಡಕ್ಸ್ ನೋಡಿದಿರ ನೀವು ಯಾವಾಗಲೂ ನೀರಲ್ಲೇ ಇರುತ್ತಲ್ವ ದೇ ಹ್ಯಾವ್ ವೆಬ್ಡ್ ಫೀಟ್ ಆ್ಯಂಡ್ ಸ್ಕಿನ್ ಜಾಯಿಂಟ್ಸ್ ದ ಟೋಸ್ ವೆಬ್ಡ್ ಫೀಟ್ ಅಂದರೆ ಟೋಸ್ ಮಧ್ಯ ನೋಡಿ ಟೋಸ್ ಮಧ್ಯ ಅವ್ರ ಹತ್ರ ಸ್ಕಿನ್ ಇರುತ್ತೆ ಓಕೆ ಅದನ್ನ ವೆಬ್ಡ್ ಫೀಟ್ ಅಂತ ಕರಿತೀವಿ ಸ್ಕಿನ್ ಜಾಯಿಂಟ್ಸ್ ಆಗಿರುತ್ತೆ ದಿಸ್ ಮೇಕ್ಸ್ ದೇ ಫೀಟ್ ಲೈಕ್ ಪ್ಯಾಡಲ್ಸ್ ಸೊ ದಿಸ್ ಮೇಕ್ಸ್ ದೆಮ್ ಲೈಕ್ ಪ್ಯಾಡಲ್ಸ್ ದೆ ಕ್ಯಾನ್ ಸ್ವಿಮ್ ಇನ್ ದ ವಾಟರ್ ವೆರಿ ಈಸಿಲಿ ವೆನ್ ವಿ ಸಿ ವಿ ಫೀಲ್ ಆಸ್ ದರ್ ಗ್ಲೈಡಿಂಗ್ ಆ ಸೇಲಿಂಗ್ ಓವರ್ ವಾಟರ್ ಬಟ್ ದೇ ದೆ ವೆಬ್ಡ್ ಫೀಟ್ ಆ ಬಿಸಿ ಪ್ಯಾಡ್ಲಿಂಗ್ ಬಿಲೋ ದ ಸರ್ಫೇಸ್ ಆಫ್ ದ ವಾಟರ್ ಪ್ಯಾಡಲ್ ಮಾಡ್ತೀವಲ್ವ ಇವಾಗ ನೋಡಿ ನೀವು ಬೋಟಲ್ ಕುತ್ಕೊಂಡು ಎರಡು ಸ್ಟಿಕ್ಸ್ ಇಟ್ಕೊಂಡು ಪ್ಯಾಡಲ್ ಮಾಡ್ತಿರಲ್ಲ ಮುಂದೆ ಹಿಂದ್ಗಡೆ ತಲ್ತೀರಾ ನೀರ ತಲ್ತೀರಾ ಸೊ ನಾವು ಮುಂದೆ ಹೋಗ್ಬೋದು ಅದೇ ಥರ ಸೇಮ್ ಅದು ಡಕ್ಸ್ ಏನು ಮಾಡುತ್ತೆ ಅಂತಂದರೆ ಆ ಫೀಟ್ ಆ ಥರ ಇರುತ್ತೆ ಪ್ಯಾಡ್ಲಿಂಗ್ ಮಾಡ್ತಾ ಇರುತ್ತೆ ಕೆ ಒಳಗಡೆ ನೀರು ಒಳಗಡೆ ಸೊ ದ್ಯಾಟ್ ದೆ ಕ್ಯಾನ್ ಮೂವ್ ಫಾರ್ವರ್ಡ್ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾಡ್ಲಿಂಗ್ ದೇ ಹ್ಯಾವ್ ಲಾರ್ಜ್ಡ್ ವೆಬ್ಡ್ ಫೀಟ್ ಸೊ ದೇ ಕ್ಯಾನ್ ಸ್ವಿಮ್ ಲೈಕ್ ಚಾಂಪಿಯನ್ಸ್ ದೇ ಕ್ಯಾನ್ ಸ್ವಿಮ್ ಲೈಕ್ ಚಾಂಪಿಯನ್ಸ್ ದೇ ಕ್ಯಾನ್ ಸ್ವಿಮ್ ಫಾಸ್ಟ್ಲಿ ಆಲ್ಸೋ ಬಟ್ ವೆನ್ ದೇ ವಾಕ್ ಆನ್ ದ ಲ್ಯಾಂಡ್ ದೇ ವ್ಯಾಡಲ್ ಬಟ್ ಆದರೆ ನಡೆಯೋವಾಗ ಏನಾಗುತ್ತೆ ಅಂದರೆ ಅವ್ರು ಅಷ್ಟು ಈಸಿಯಾಗಿ ನೀಟಾಗಿ ನಡೆಯೋಕ್ಕಾಗಲ್ಲ ವೆಬ್ ವೆಬ್ಡ್ ಫೀಟ್ ಇರುತ್ತಲ್ವ ಸೊ ನಿಧಾನಕ್ಕೆ ಬ್ಯಾಡಲ್ ಐ ಮೀನ್ ಶಾರ್ಟ್ ಚಿಕ್ ಚಿಕ್ ಸ್ಟೆಪ್ಸ್ ಇಟ್ಕೊಂಡು ಮುಂದೆ ನಡೀತಾ ಇರ್ತಾರೆ ಬಟ್ ಅದೇ ಸ್ವಿಮ್ ಮಾಡಬೇಕಂದ್ರೆ ತುಂಬ ಫಾಸ್ಟಾಗಿ ಸ್ವಿಮ್ ಮಾಡ್ತಾರೆ ನೆಕ್ಸ್ಟ್ ಒನ್ ಬರ್ಡ್ಸ್ ಲೈಕ್ ಈಗಲ್ ಆ್ಯಂಡ್ ವಲ್ಚರ್ ಆರ್ ದೇ ಆರ್ ಕಾಲ್ ಆಸ್ ವಾಟ್ ಬರ್ಡ್ಸ್ ಆಫ್ ಪ್ರೇ ಈಗಲು ಮತ್ತು ವಲ್ಚರ್ ಬರ್ಡ್ಸ್ ಆಫ್ ಪ್ರೇ ವೈ ದೆ ಹ್ಯಾವ್ ಲಾರ್ಜ್ ಸ್ಟ್ರಾಂಗ್ ಕ್ಲಾಸ್ ವಿತ್ ಕಾಲ್ಡ್ ಟ್ಯಾಲೆನ್ಸ್ ಟ್ಯಾಲೆನ್ಸ್ ಅಂತ ಕರಿತೀವಿ ಕ್ಲಾಸ್ ನೋಡಿ ತುಂಬ ಲಾರ್ಜ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ ಟ್ಯಾಲೆಂಟ್ಸ್ ಅಂತ ದ ಟ್ಯಾಲೆನ್ಸ್ ಆ ವೆರಿ ಶಾರ್ಪ್ ಅದು ತುಂಬ ಶಾರ್ಪ್ ಆಗಿರುತ್ತೆ ಯಾಕಂದರೆ ಆ ಪ್ರೇನ್ ಅದು ಗೊತ್ತಲ್ವಾ ಬರ್ಡ್ಸ್ ಐ ಮೀನ್ ಈಗಲೇ ವಲ್ಚರ್ ಏನು ಮಾಡುತ್ತೆ ಅಂತಂದರೆ ಫ್ಲೆಶ್ ತಿನ್ನುತ್ತಲ್ವ ಜಾಸ್ತಿ ಸೊ ಅದಕ್ಕೆ ಶಾರ್ಪ್ ಆಗಿರುತ್ತೆ ದೇ ಯೂಸ್ ಆ ಫೀಟ್ ಟು ಕ್ಯಾಪ್ಚರ್ ಕಿಲ್ ಆ್ಯಂಡ್ ಕ್ಯಾರಿ ಆ ಪ್ರೇ ಸೊ ಪ್ರೇನ ಕ್ಯಾರಿ ಮಾಡೋದಕ್ಕೆ ಇಲ್ಲಿ ಒಂದು ಕಡೆಯಿಂದ ತೊಗೊಂಡೋಗೋದಕ್ಕೆ ಮತ್ತು ಸಾಯಿಸೋದಕ್ಕೆ ಎಲ್ಲಾನು ಅದನ್ನ ಯೂಸ್ ಮಾಡ್ತೀವಿ ಅದಕ್ಕೆ ತುಂಬ ಶಾರ್ಪ್ ಆಗಿರುತ್ತೆ ಅದನ್ನ ಏನಂತ ಕರಿತೀವಿ ಅಂದರೆ ಟ್ಯಾಲೆಂಟ್ಸ್ ಅಂತ ವ್ಯಾಡರ್ಸ್ ವ್ಯಾಡರ್ಸ್ ಲೈಕ್ ಎಗ್ರೆಟ್ಸ್ ಆ್ಯಂಡ್ ಎರಾನ್ಸ್ ವ್ಯಾಡರ್ಸ್ ನಿಮ್ಗೆ ಗೊತ್ತಿ ಆಲ್ರೆಡಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವ್ಯಾಡರ್ಸ್ ಅಂದರೆ ನೀರಲ್ಲಿ ನಡೆಯೋ ಬರ್ಡ್ಸ್ ಅಂತ ಬರ್ಡ್ಸ್ ಇರ್ತಾರಲ್ವಾ ಪಕ್ಷಿಗಳಿರ್ತಾರಲ್ವ ಅದನ್ನ ವ್ಯಾಡರ್ಸ್ ಅಂತ ಕರೀತಾರೆ ಸೊ ವ್ಯಾಡರ್ಸ್ ಲೈಕ್ ಎಗ್ರೆಟ್ಸ್ ಆ್ಯಂಡ್ ಎರಾನ್ಸ್ ಆ್ಯವ್ ವೆರಿ ಲಾಂಗ್ ಲೆಗ್ಸ್ ಆ್ಯಂಡ್ ಲಾಂಗ್ ಟಿನ್ ಥೋಸ್ ನೋಡಿ ನ್ಯೂ ಪಿಕ್ಚರ್ ನೋಡ್ಬೋದು ತುಂಬ ಲಾಂಗ್ ಲೆಗ್ಸ್ ಇದೆ ತಿನ್ ಟೋಸ್ ಅಂದರೆ ಟೋಸ್ ತುಂಬ ದಪ್ಪ ಇರಲ್ಲ ತಿನ್ನ ಅಂದರೆ ತುಂಬ ಸ್ಮಾಲಾಗಿ ಸಣ್ಣ ಇರುತ್ತೆ ದಿಸ್ ಹೆಲ್ಪ್ಸ್ ಇನ್ ಸ್ಪ್ರೆಡ್ಡಿಂಗ್ ದಿಯ ವೆಯ್ಟ್ ಓವರ್ ಅ ಲಾರ್ಜ್ ಸರ್ಫೇಸ್ ಏರಿಯಾ ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಅವರು ವೆಯ್ಟ್ನ ಸ್ಪ್ರೆಡ್ ಮಾಡ್ಬೋದು ಲಾರ್ಜ್ ಸರ್ಫೇಸ್ ಏರಿಯಾದಲ್ಲಿ ಸ್ಪ್ರೆಡ್ ಮಾಡ್ಬೋದು ದೇ ಏಬಲ್ ಟು ವಾಕ್ ಆ್ಯಂಡ್ ವೆಯ್ಟ್ ಥ್ರೂ ಮಡಿ ಲ್ಯಾಂಡ್ ಆ್ಯಂಡ್ ವಾಟರ್ ಟು ಗೆಟ್ ದಿಯ ಫುಡ್ ದೇ ಏಬಲ್ ಟು ವಾಕ್

ನೆಕ್ಸ್ಟ್ ಹೆನ್ ಆ್ಯಂಡ್ ಕಾಕ್ ಹೆನ್ ಆ್ಯಂಡ್ ಕಾಕ್ ಹ್ಯಾವ್ ತ್ರೀ ಲಾಂಗ್ ಟೋಸ್ ಇನ್ ದ ಫ್ರಂಟ್ ಆ್ಯಂಡ್ ಒನ್ ಶಾರ್ಟ್ ಹೈನ್ ಟೋ ಹೆಂಡ್ ಆ್ಯಂಡ್ ಕಾಕ್ದು ತ್ರೀ ಲಾಂಗ್ ಟೋಸ್ ಇದೆ ಇನ್ ದ ಫ್ರಂಟ್ ಆ್ಯಂಡ್ ಒನ್ ಶಾರ್ಟ್ ಹೈನ್ ಟೋ ನೋಡಿ ತ್ರೀ ಲಾಂಗ್ ಟೋಸ್ ಇರುತ್ತೆ ಫ್ರಂಟಲ್ಲಿ ಫ್ರಂಟಲ್ಲಿ ಇರುತ್ತೆ ಹೈಂಡ್ ಅಂದರೆ ಹಿಂದುಗಡೆ ಚಿಕ್ಕದಾಗಿ ಒಂದು ಟೋ ಇರುತ್ತೆ ದರ್ ಕಾಲ್ ಆ ಸ್ಕ್ರ್ಯಾಚರ್ಸ್ ದ ಫೀಟ್ ಆರ್ ವೆರಿ ಸ್ಟ್ರಾಂಗ್ ಅವ್ರದ್ದು ಫೀಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ನೋಡಿ ಟೋಸ್ ಕೆಲವೊಂದು ಟೋಸ್ ಥಿನ್ ಆಗಿರುತ್ತೆ ಕೆಲವೊಂದು ಫೀಟ್ ನೋಡಿ ವೆರಿ ಸ್ಟ್ರಾಂಗ್ ಯಾಕೆ ನೋಡಿ ದೇ ಯೂಸ್ ದರ್ ಫೀಟ್ ಟು ಸ್ಕ್ರಾಚ್ ದ ಗ್ರೌಂಡ್ ನೋಡಿದ್ರಲ್ಲ ಕಾಕು ಮತ್ತೆ ಹೆಣ್ಣಿ ಮನೆ ಕಡೆಯಲ್ಲಿ ನೋಡಿರ್ತಾರ ಅದೇನು ಮಾಡುತ್ತೆ ಅಂದ್ರೆ ಮನ್ ಯಾವಾಗಲೂ ಮನ್ ತಲ್ತಾ ಇರುತ್ತೆ ಏನಾದರೂ ಸಿಗುತ್ತೆ ಇನ್ಸೆಕ್ಟ್ಸ್ ಏನಾದ್ರು ಸಿಗುತ್ತಾ ಇಲ್ವಾ ಅಂತ ಸ್ಕ್ರಾಚ್ ದ ಗ್ರೌಂಡ್ ಟು ಡಿಗ್ ಔಟ್ ಸೀಡ್ಸ್ ಆರ್ ಇನ್ಸೆಕ್ಟ್ಸ್ ಆ ಮಡ್ ಒಳಗಡೆ ಏನಾದರೂ ಸೀಡ್ಸೋ ಅಥವಾ ಇನ್ಸೆಕ್ಟ್ಸ್ ಏನಾದ್ರು ಸಿಗುತ್ತಾ ಏನೋ ಅಂತ ಆ ಥರ ಮಣ್ಣು ತಲ್ಲಿ ಇದು ಮಾಡುತ್ತಲ್ವಾ ಸೊ ಅದಕ್ಕೆ ದೇ ಆರ್ ವಂಡರ್ ಬೇಬೀಸ್ ಅಲ್ಲಿ ಚಿಕ್ಕ ಚಿಕ್ಸ್ ಕಾಣಿಸ್ತದಲ್ವಾ ಬೇಬೀಸ್ ದೇ ಆರ್ ಕಾಲ್ ಆಸ್ ವಂಡರ್ ಬೇಬೀಸ್ ಯಾಕೆ ಅಂತ ನೋಡಿ ದೆ ಕ್ಯಾನ್ ವಾಕ್ ಆ್ಯಂಡ್ ಫೀಡ್ ದೆಮ್ ಸೆಲ್ಫ್ ಆ್ಯಸ್ ಸೂನ್ ಆಸ್ ದೆ ಆ್ಯಚ್ ಫ್ರಮ್ ದ ಎಕ್ಸ್ ಅಂದರೆ ಎಕ್ಸಿಂದ ಆಚೆ ಬಂದ ತಕ್ಷಣವೇ ಓಕೆ ಎಕ್ಸಿಂದ ಆಚೆ ಬಂದ ತಕ್ಷಣವೇ ಏನಾಗುತ್ತೆ ಅದು ಅದಕ್ಕಷ್ಟು ನಡೆಯುತ್ತೆ ಮತ್ತು ಅದಕ್ಕಷ್ಟು ಅದು ಹುಡ್ಕೊಂಡು ಹೋಗುತ್ತೆ ಟಿ ಐ ಮೀನ್ ಊಟನ ಲೈಕ್ ಸೇಮ್ ಅವ್ರ ಮಮ್ಮಿ ಜೊತೆ ಓಟೋಗ್ಬಿಡುತ್ತೆ ಸೊ ದೆ ಕ್ಯಾನ್ ಫೀಡ್ ದೆಮ್ ಸೆಲ್ಫ್ ಅಂದರೆ ಅವರಷ್ಟು ಅವರು ಫೀಡ್ ಮಾಡ್ಕೋಬೋದು ದೆ ಡೋಂಟ್ ಡಿಪೆಂಡ್ ಅಪಾನ್ ದಿಯರ್ ಮದರ್ಸ್

ಎಕ್ಸಲ್ ಸೇವ್ ಮಾಡಬೇಕಲ್ಲ ನೆಸ್ಟಲ್ಲಿ ಸೊ ಅದಕ್ಕೆ ಅದೇನು ಮಾಡುತ್ತೆ ಅಂದರೆ ಟೆಂಪ್ರರಿಯಾಗಿ ನೆಸ್ಟನ್ನ ಬಿಲ್ಡ್ ಮಾಡುತ್ತೆ ಆಮೇಲೆ ಮತ್ತೆ ಆ ಬರ್ಡ್ಸ್ ಸ್ವಲ್ಪ ದೊಡ್ಡದಾಗಾಗಿ ಅದಕ್ಕಷ್ಟು ಐ ಮೀನ್ ವೆನ್ ದೆ ಬಿಕಮ್ ಇಂಡಿಪೆಂಡೆಂಟ್ ಆ ನೆಸ್ಟ್ ಏನು ಬೇಕಾಗಿರಲ್ಲ ಅವ್ರಿಗೆ ಸೊ ಆ ಥರ ವೆನ್ ದೆ ವಾಂಟ್ ಟು ಲೇ ದ ಎಗ್ಸ್ ಆ್ಯಂಡ್ ಶೆಲ್ಟರ್ ದ ಯಂಗ್ ಒನ್ಸ್ ದೆ ಬಿಲ್ಡ್ ದ ನೆಸ್ಟ್ ನಾಟ್ ಪರ್ಮನೆಂಟ್ ಹೋಮ್ಸ್ ದೆ ಡೋಂಟ್ ಹ್ಯಾವ್ ಪರ್ಮನೆಂಟ್ ಹೋಮ್ಸ್ ನಾ ನೆಕ್ಸ್ಟ್ ಈಚ್ ಕೈಂಡ್ ಆಫ್ ಬರ್ಡ್ ನೆಸ್ಟ್ ಇಟ್ ಇಟ್ಸ್ ಓನ್ ವೇ ಎಲ್ಲ ಬರ್ಡ್ಸು ಒಂದೇ ಥರ ನೆಸ್ಟ್ ಇರೋಲ್ಲ ಆದಷ್ಟು ಅದು ಓನ್ ವೇದಲ್ಲಿ ಏನು ಮಾಡುತ್ತೆ ನೆಸ್ಟ್ನ ಬಿಲ್ಡ್ ಮಾಡುತ್ತೆ ಇವನ್ ಇಟ್ ಡಸ್ ನಾಟ್ ಬಿಲ್ಡ್ ಎ ನೆಸ್ಟ್ ಇಟ್ ಚೂಸಸ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಇನ್ ವಿಚ್ ಟು ಲೇ ಇಟ್ಸ್ ಎಕ್ಸ್ ಸೊ ಇಫ್ ದೆ ಡೋಂಟ್ ಬಿಲ್ಡ್ ಅ ನೆಸ್ಟ್ ಆಲ್ಸೋ ಇಟ್ ಚೂಸಸ್ ಅ ಪ್ಲೇಸ್ ಒಂದು ಪ್ಲೇಸ್ ಎಲ್ಲೋ ಒಂದು ನೋಡುತ್ತೆ ಅಲ್ಲಿ ಎಕ್ಸ್ನ ಲೇ ಮಾಡುತ್ತೆ ನೆಸ್ಟೇ ಬಿಲ್ಡ್ ಮಾಡಬೇಕು ಅಂತೇನಿಲ್ಲ ಇಲ್ಲ ಒಂದು ಗ್ರೌಂಡ್ ಅಂಡರ್ ಗ್ರೌಂಡಲ್ಲಿ ಅಥವಾ ವುಡ್ಸ್ ಐ ಮೀನ್ ಯಾವುದಾದ್ರು ಒಂದು ವುಡ್ ಇರುತ್ತಲ್ಲ ಆ ಸೈಡಲ್ಲಿ ಇಲ್ಲಾಂದರೆ ಕಲ್ಲು ಮೇಲೆ ಎಲ್ಲಾದರೂ ಕಡೆ ಮೋಸ್ಟ್ ಬರ್ಡ್ಸ್ ಸಿಟ್ ಆನ್ ದ ಎಕ್ಸ್ ಟು ಹ್ಯಾಚ್ ದೆಮ್ ಸೊ ಗೊತ್ತಿದೆ ಬರ್ಡ್ಸ್ ಎಲ್ಲ ಎಕ್ಸ್ ಮೇಲೇ ಕೂತ್ಕೊಳ್ಳುತ್ತೆ ಅದು ಫುಲ್ ಅದು ಹೊರಗಡೆ ಬರೋವರೆಗೂ ಅದ್ರ ಮೇಲೆ ಕುತ್ ಆಮೇಲೆ ಹ್ಯಾಚ್ ಅಂದರೆ ಏನು ಆ ಬರ್ಡ್ಸ್ ಚಿಕ್ಕ ಮರಿ ಇರುತ್ತಲ್ಲ ಅದು ಆಚೆ ಬರೋವರೆಗೂ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ರೇಸ್ ದ ಯಂಗ್ ಒನ್ಸ್ ವಿದಿನ್ ದ ನೆಸ್ಟ್ ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಯಂಗ್ ಒನ್ಸ್ನ ನೆಸ್ಟಲ್ಲೇ ಅದನ್ನು ಬೆಳೆಸ್ತಾರೆ ಕೆಲವು ಇವಾಗ ಐ ಗೇವ್ ಯು ಎನ್ ಎಕ್ಸಾಂಪಲ್ ಲೈಕ್ ಹೆನ್ಸ್ ಹೆನ್ಸ್ದು ಚಿಕ್ಕ ಮರಿ ಚಿಕ್ಸ್ ಏನು ಮಾಡುತ್ತೆ ಅದು ಆಟೋಮೆಟ್ಲಿ ಹ್ಯಾಚ್ ಆದ ತಕ್ಷಣವೇ ಅದಕ್ಕೆಷ್ಟು ನಡೆಯುತ್ತೆ ಮತ್ತು ಅದಕ್ಕೆಷ್ಟು ಫುಡ್ ಸರ್ಚ್ ಮಾಡೋಕ್ಕೆ ಹೋಗುತ್ತೆ ಬಟ್ ಕೆಲವ್ರು ಬರ್ಡ್ಸ್ ಏನು ಮಾಡ್ತಾರೆ ಅಂತಂದರೆ ಅದು ದೊಡ್ಡದಾಗೋವರೆಗೂ ಆ ನೆಸ್ಟಲ್ಲೇ ಅವರೇ ಅದನ್ನು ಸಾಕಿ ಅದನ್ನ ಬೆಳೆಸ್ತಾರೆ ಸೊ ಈ ಥರ ಡಿಪೆಂಡ್ಸ್ ಅಪಾನ್ ದ ಬರ್ಡ್ಸ್ ಓಕೆ ಡಿಪೆಂಡ್ಸ್ ಅಪಾನ್ ದ ಬರ್ಡ್ಸ್ ದೇ ಹ್ಯಾಚ್ ದ ಎಗ್ಸ್ ಆ್ಯಂಡ್ ಆಲ್ಸೋ ದೇ ಕ್ಯಾನ್ ರೇಸ್ ದ ಯಂಗ್ ಒನ್ಸ್ ವಿತ್ ಇನ್ ದ ನೆಸ್ಟ್ ನೆಕ್ಸ್ಟ್ ಮೋಸ್ಟ್ ನೆಸ್ಟ್ ಆ ಕಂಫರ್ಟೇಬಲ್ ಮೋಸ್ಟ್ ನೆಸ್ಟ್ ಆ ಕಂಫರ್ಟೇಬಲ್ ಹ್ಯಾಸ್ ದೆ ಆ ಲೈಂಡ್ ವಿತ್ ಗ್ರಾಸ್

ವೈಲ್ ಸಮ್ ಲೇಝಿ ಬರ್ಡ್ಸ್ ಲೈಕ್ ಕೊಕ್ಕೋ ಲೇ ದ ಎಕ್ಸ್ ಇನ್ ಅನದರ್ ಬರ್ಡ್ಸ್ ನೆಸ್ಟ್ ನೋಡಿ ಸಮ್ ಬರ್ಡ್ಸ್ ಏನು ಮಾಡುತ್ತೆ ಅಂದರೆ ಒಂದು ಟ್ರೀ ಇರುತ್ತಲ್ವ ಆ ಮರದಲ್ಲಿ ಹೋಲ್ ಮಾಡಿ ಅಲ್ಲಿ ನೆ ಟ್ರೀ ಐ ಮೀನ್ ಬರ್ಡ್ ನೆಸ್ಟ್ ಮಾಡುತ್ತೆ ಸಮ್ ಲೇಝಿ ಬರ್ಡ್ಸು ಇದ್ದಾರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಕೊಖೋ ಅದೇನು ಮಾಡೋದೆ ಅಂದರೆ ಅದಕ್ಕೆಷ್ಟು ಓನ್ ನೆಸ್ಟ್ನ ಪ್ರಿಪೇರ್ ಐ ಮೀನ್ ಬಿಲ್ಡ್ ಮಾಡಲ್ಲ ಬೇರೆಯವ್ರ ನೆಸ್ಟ್ ಇರುತ್ತಲ್ವ ಅಲ್ಲೇ ಹೋಗಿ ಮೊಟ್ಟೆ ಹಾಕಿಬಿಟ್ಟು ಅಲ್ಲಿ ಅದನ್ನು ಬೆಳೆಸುತ್ತೆ ಅನದರ್ಸ್ ನೆಸ್ಟ್ ಇಟ್ ಡಸ್ ನಾಟ್ ಹ್ಯಾಚ್ ಇಟ್ಸ್ ಎಕ್ಸ್ ಮತ್ತು ಅದು ಜಸ್ಟ್ ಎಕ್ಸ್ ಹಾಕಿಬಿಟ್ಟು ಆ ಬೇರೆ ನೆಸ್ಟಲ್ಲಿ ಹಾಕಿಬಿಟ್ಟು ಹೋಗುತ್ತೆ ಅಷ್ಟೇ ಅದು ಹ್ಯಾಚು ಮಾಡಲ್ಲ ಅದನ್ನ ನೋಡ್ಕೊಳ್ಳೋದು ಇಲ್ಲ ಅದೇನಾಗುತ್ತೆ ಅಂತಂದರೆ ದ ಅದರ್ ಬರ್ಡ್ ಥಿಂಗ್ಸ್ ದಟ್ ದ ಎಕ್ಸ್ ಆರ್ ಹರ್ಸ್ ಆ್ಯಂಡ್ ಲುಕ್ ಆಫ್ಟರ್ ದೆಮ್ ಸೊ ಬೇರೆ ಬರ್ಡ್ಸ್ದು ನೆಸ್ಟ್ ಅಲ್ವಾ ಅದು ಅದು ಬರ್ಡ್ಸ್ ನೆಸ್ ಏನು ಮಾಡ್ ಥಿಂಗ್ ಮಾಡುತ್ತೆ ಅಂದರೆ ಇದು ನಂದೇ ಎಕ್ಸ್ ಏನೋ ಅಂತ ಅವರು ಅದನ್ನು ಹ್ಯಾಚ್ ಮಾಡ್ತಾರೆ ನೋಡಿದ್ರೆ ಅದು ಯಾವುದೂ ಇರುತ್ತೆ ಕುಕ್ಕೋದು ಇರುತ್ತೆ ಸೊ ಈ ಥರನೂ ಕೆಲವು ಬರ್ಡ್ಸ್ ಇದ್ದಾರೆ ನೆಕ್ಸ್ಟ್ ಬರ್ಡ್ಸ್ ನೆಸ್ಟ್ ಕ್ಯಾನ್ ಬಿ ಫೌಂಡ್ ಇನ್ ಆಲ್ಮೋಸ್ಟ್ ಆಲ್ ದ ಪ್ಲೇಸಸ್ ಲೈಕ್ ಅಂಡರ್ ದ ಗ್ರೌಂಡ್ ಅಂಡರ್ ದ ಗ್ರೌಂಡು ಸಹ ಅವ್ರು ನೆಸ್ಟ್ ಕ್ರಿಯೇಟ್ ಮಾಡ್ತಾರೆ ಆನ್ ದ ಗ್ರೌಂಡು ಇರುತ್ತೆ ನೋಡಿ ಆನ್ ದ ಗ್ರೌಂಡ್ ಆಲ್ಸೋ ದ ಬಿಲ್ಡ್ ದ ನೆಸ್ಟ್ ಆ್ಯಂಡ್ ಆರ್ ಹೈ ಅಪ್ ಇನ್ ದ ಟ್ರೀಸ್ ಹೈ ಅಪ್ ಇನ್ ದ ಟ್ರೀಸ್ ಕ್ಲಿಪ್ಸ್ ಆರ್ ಬಿಲ್ಡಿಂಗ್ಸ್ ಸೊ ಬಿಲ್ಡಿಂಗ್ಸಲ್ಲೂ ಸಹ ಅವ್ರು ನೆಸ್ಟ್ ಬಿಲ್ಡ್ ಮಾಡ್ತಾರೆ ಪ್ಲಸ್ ಕ್ಲಿಪ್ಸ್ ಅಂತಂದರೆ ಸ್ಟೀಪ್ ರಾಕ್ ಫೇಸ್ ಆನ್ ದ ಕೋಸ್ಟಲ್ ಕ್ಲಿಪ್ಸ್ ಅಂದರೆ ಕೋಸ್ಟಲ್ ಏರಿಯಾಸಲ್ಲಿ ರಾಕ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಇನ್ನೂ ಸಹ ಬಿಲ್ಡ್ ಮಾಡ್ತಾರೆ

ಯಾವುದೋ ಒಂದು ರಾಕ್ಸ್ ಎಲ್ಲಾದರೂ ಸಿಕ್ತು ಪ್ಲೇಸ್ ಸಿಕ್ತು ಅಂತಂದರೆ ಅಲ್ಲಿ ಅದನ್ನು ಅವ್ರ ಹೆಗ್ಸನ್ನ ಲೇ ಮಾಡ್ತಾರೆ ಸೊ ನೆಕ್ಸ್ಟ್ ಒನ್ ಈಸ್ ಟೇಲರ್ ಬರ್ಡ್ ಸೊ ಟೇಲರ್ ಬರ್ಡ್ಸ್ ಯು ಕ್ಯಾನ್ ಸಿ ದ ಟೇಲರ್ ಬರ್ಡ್ ಹೌ ಇಟ್ ಸ್ಟಿಚಸ್ ಸ್ಟಿಚ್ ಟೇಲರ್ ಅಂದರೆ ಗೊತ್ತಲ್ವ ನಿಮಗೆ ಸ್ಟಿಚ್ ಮಾಡೋರು ಅಲ್ವಾ ಅದಕ್ಕೆ ಅದನ್ನು ಟೇಲರ್ ಬರ್ಡ್ ಅಂತ ಕರಿತೀವಿ ಯೂಸ್ ಅ ಸ್ಟ್ರ್ಯಾನ್ಸ್ ಆಫ್ ಕಾಬ್ ವೆಬ್ ಟು ಸೀವ್ ಟುಗೆದರ್ ಲೀವ್ಸ್ ವಿಚ್ ಆರ್ ಸ್ಟಿಲ್ ಅಟ್ಯಾಚ್ ಟು ಅ ಟ್ರೀ ಕಾಬ್ ವೆಬ್ಸ್ ಅಂತಂದರೆ ಗೊತ್ತ ಗೊತ್ತಲ್ಲ ಸ್ಪೈಡರ್ ವೆಬ್ ಮಾಡುತ್ತಲ್ವಾ ಎಸ್ ಸ್ಪೈಡರ್ಸ್ ವೆಬ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ಸೀವ್ ಥರ ಅದನ್ನ ಥರ ಅದನ್ನು ಯೂಸ್ ಮಾಡಿಕೊಂಡು ಅದೇನು ಮಾಡುತ್ತೆ ಇಟ್ ಜಸ್ಟ್ ಸ್ಟಿಚಸ್ ದ ನೆಕ್ಸ್ಟ್ ಯು ಕ್ಯಾನ್ ಸಿ ಅಟ್ಯಾಚ್ ಟು ಅ ಟ್ರೀ ಟ್ರೀಗೆ ಅಟ್ಯಾಚ್ ಮಾಡಿರೋದು ನೋಡಿ ದೇ ಯೂಸ್ ದಿಯರ್ ಬೀಕ್ಸ್ ಹ್ಯಾಸ್ ಸಿವಿಂಗ್ ನೀಡಲ್ಸ್ ನೋಡಿ ಬೀಕ್ಸಿಂದನೇ ಅದು ಸ್ಟಿಚ್ ಮಾಡುತ್ತೆ ನೀಡಲ್ಸ್ ಥರ ಯೂಸ್ ಮಾಡಿಕೊಳ್ಳುತ್ತೆ ಓಕೆ ಎಷ್ಟು ನೀಟಾಗಿ ಬಿಲ್ಡ್ ಮಾಡುತ್ತೆ ನೋಡಿ ಅದು ನೆಕ್ಸ್ಟ್ ಅಗುಲ್ಮಾಟ್ ಡಸ್ ನಾಟ್ ಮೇಕ್ ಅ ನೆಸ್ಟ್ ಸಿ ಯಾ ಎ ಗುಡ್ ಮಾಟ್ ಡಸ್ ನಾಟ್ ಮೇಕ್ಸ್ ಇಟ್ಸ್ ಓನ್ ನೆಸ್ಟ್ ಮೇಕ್ ಅ ನೆಸ್ಟ್ ಇಟ್ ಲೇಸ್ ಇಟ್ಸ್ ಎಕ್ಸ್ ಆನ್ ದ ಬೇರ್ ರಾಕ್ಸ್ ನೋಡಿ ಬೇರ್ ರಾಕ್ಸ್ ಕಾಣಿಸ್ತದೆ ಅಲ್ಲ ರಾಕ್ಸ್ ಅದು ಸುಮ್ಮನೆ ಒಂದು ಎಲೋ ರಾಕ್ಸ್ ಇರುತ್ತೆ ಖಾಲಿ ಖಾಲಿ ಇರುತ್ತಲ್ವಾ ಅಲ್ಲಿ ಅದನ್ನು ಎಕ್ಸ್ ಲೇ ಮಾಡುತ್ತೆ ದ ಶೇಪ್ ಆಫ್ ದ ಎಗ್ ಆಲ್ಸೋ ಪ್ರಿವೆಂಟ್ಸ್ ಇಟ್ ಫ್ರಮ್ ರೋಲಿಂಗ್ ಆಫ್ ರೋಲಿಂಗ್ ಆಫು ಇರಲ್ಲ ಸೊ ಅದು ಬಿದ್ದೋಗಲ್ಲ ಹಾಗೆ ಇರುತ್ತೆ ಅದು ನೋಡಿ ಆ ಎಕ್ಸ್ ಶೇಪ್ ಹೇಗಿರುತ್ತೆ ಅಂದರೆ ಬೇ ರಾಕ್ಸ್ ಮೇಲೆ ಮಾಡೋದನ್ನು ಅದು ರೋಲ್ ಆಗಿ ಕೆಳಗಡೆ ಬೀಳಲ್ಲ ದೆನ್ ನೆಕ್ಸ್ಟ್ ಒನ್ ಈಸ್ ವಿವರ್ ಬರ್ಡ್ ಸೊ ನೋಡಿ ವಿವರ್ ಬರ್ಡ್ ವೀವ್ ಮಾಡ್ತಾ ಇದೆ ಹೇಗೆ ಅ ವಿವರ್ ಬರ್ಡ್ ವಿ ಲೂಪ್ಸ್ ಆಫ್ ಗ್ರಾಸ್ ಆನ್ ಎ ಬ್ರಾಂಚ್ ಸೊ ಲೂಪ್ಸ್ ಅಂದರೆ ಕಂಟಿನ್ಯೂಷನ್ ಓಕೆ ಕಂಟಿನ್ಯೂಟಿ ನಡೀತಾ ಇರುತ್ತಲ್ವ ಪ್ರಾಸೆಸ್ ಅಂತೀವಲ್ವ ಅದನ್ನ ಲೂಪ್ಸ್ ಅಂತ ಕರಿತೀವಿ ಲೂಪ್ಸ್ ಆಫ್ ಗ್ರಾಸ್ ಕಂಟಿನ್ಯೂಷನ್ ದಟ್ ಈಸ್ ದ ವಿವರ್ ಬರ್ಡ್ ಆನ್ ಟು ಅ ಬ್ರಾಂಚ್ ಇಟ್ ದೆನ್ ಯೂಸಸ್ ಮೋರ್ ಟ್ವಿಕ್ಸ್ ಆ್ಯಂಡ್ ಥಿನ್ ಲೀವ್ಸ್ ಟು ಮೇಕ್ ದ ನೆಸ್ಟ್ ಬಿಗ ನೋಡಿ ಟ್ಯುಕ್ಸ್ ಅಂದರೆ ಚಿಕ್ಕ ಚಿಕ್ಕದಾಗಿ ಇದು ಸಿಗುತ್ತಲ್ವ ಬ್ರಾಂಚಸ್ದು ಇದು ಸಿಗುತ್ತೆ ಅಲ್ವಾ ಲೀವ್ಸ್ದು ಬ್ರಾಂಚಸ್ ಚಿಕ್ಕ ಚಿಕ್ಕದಾಗಿರ್ತದೆ ಥಿನ್ ಆಗಿರುತ್ತೆ ಲೀವ್ಸ್ ಮಧ್ಯ ಇರುತ್ತೆ ನೋಡಿ ಅದನ್ನು ಟ್ಯೂಕ್ಸ್ ಅಂತ ಕರಿತೀವಿ ಆ್ಯಂಡ್ ಥಿನ್ ಲೀವ್ಸ್ ಟು ಮೇಕ್ ದ ನೆಸ್ಟ್ ಬಿಗರ್ ಬಿಗ್ ಮಾಡೋದಕ್ಕೆ ಥಿನ್ ಲೀವ್ಸ್ ತೊಗೊಳುತ್ತೆ ಇಟ್ ಲೀವ್ಸ್ ಆ್ಯಂಡ್ ಎಂಟ್ರೆನ್ಸ್ ಹೋಲ್ ದ ಬಾಟಮ್ ಟು ಗೋ ಇನ್ ಆ್ಯಂಡ್ ಔಟ್ ನೋಡಿ ಎಂಟ್ರೆನ್ಸ್ ಎಲ್ಲಿರುತ್ತೆ ಅಂತಂದರೆ ಕೆಳಗಡೆ ಬಾಟಮಲ್ಲಿ ಆಚೆ ಹೋಗೋದಕ್ಕೆ ಒಳಗಡೆ ಹೋಗೋದಕ್ಕೆ ನೋಡಿ ಎಷ್ಟು ನೀಟಾಗಿ ಕಟ್ಟಿದೆ ಅದು ಅಂತ ದೆನ್ ಮೋಸ್ಟ್ ವ್ಯಾಡರ್ಸ್ ವ್ಯಾಡರ್ಸ್ ಗೊತ್ತಲ್ವ ನಿಮಗೆ ದ ಬರ್ಡ್ಸ್ ವಿಚ್ ವಾಕ್ ಆನ್ ವಾಟರ್ಸ್ ಆ್ಯಂಡ್ ಗೇಮ್ ಬರ್ಡ್ಸ್ ವಿಚ್ ಇಸ್ ಅ ಟೈಪ್ ಆಫ್ ಬರ್ಡ್ ಓಕೆನಾ ಬಿಲ್ಡ್ ದಿಯ ನೆಸ್ಟ್ ಆನ್ ದ ಗ್ರೌಂಡ್ ಗ್ರೌಂಡಲ್ಲಿ ಬಿಲ್ಡ್ ಮಾಡುತ್ತೆ ಐದಾ ನೆಸ್ಟ್ ಆರ್ ವೆಲ್ ಹಿಡನ್ ಆರ್ ದ ಎಕ್ಸ್ ಆ್ಯಂಡ್ ಚಿಕ್ಸ್ ಆರ್ ವೆಲ್ ಕ್ಯಾಮ್ ಟು ಸೇ ಶೆಲ್ಟರ್ ದನ್ ನೋಡಿ ಕ್ಯಾಮೊಫ್ಲಾಗ್ಡ್ ಅಂತಂದರೆ ಅದು ಕಲರ್ ಚೇಂಜ್ ಆಗುತ್ತೆ ಸೊ ಸೊ ದಟ್ ದೆ ಕ್ಯಾನ್ ಐ ಮೀನ್ ಪ್ರೊಟೆಕ್ಟ್ ದೆಮ್ಸೆಲ್ಫ್ ಫ್ರಮ್ ದ ಎನಿಮೀಸ್ ಥರ ಓಕೆನಾ ಸೊ ಅದನ್ನು ಕ್ಯಾಮ್ ಅಂತ ಕರಿತೀವಿ ಸೊ ವಾಟ್ ಇಟ್ ಹ್ಯಾಪನ್ಸ್ ಇಟ್ ಜಸ್ಟ್ ಹೈಡ್ ಇನ್ ಡಿಸ್ಗೈಸ್ ಡಿಸ್ಗೈಸ್ ಮಾಡೋದಕ್ಕೆ ಆ ಕರೆಕ್ಟಾಗಿ ಅದು ಲೀವ್ಸ್ ಕಲರ್ ಇರುತ್ತೆ ಅಥವಾ ಆ ಒಂದು ಎನ್ವಿರಾನ್ಮೆಂಟ್ ಪ್ರಕಾರ ಅದು ಕಲರ್ಸ್ ಚೇಂಜ್ ಮಾಡ್ಕೊಳ್ಳುತ್ತೆ ಸೊ ದಟ್ ಈಸ್ ಕಾಲ್ಡ್ ಅ ಕ್ಯಾಂಪ್ ಫ್ಲಾಗ್ಡ್ ಅಂತ ಬರ್ಡ್ಸ್ ಬಿಲ್ ದರ್ ನೆಸ್ಟ್ ಆನ್ ದ ಗ್ರೌಂಡ್ ಆಲ್ಸೋ ಐದರ್ ದರ್ ನೆಕ್ಸ್ಟ್ ಆ ವೆಲ್ ಹಿಡನ್ ನೆಸ್ಟ್ ಎಲ್ಲಾದರೂ ಹೈಡ್ ಮಾಡಿರುತ್ತೆ ಇಲ್ಲ ಆದರೆ ಎಗ್ಸ್ ಅಥವಾ ಚಿಕ್ಸ್ ಏನಾಗುತ್ತೆ ಅಂದರೆ ಆ ಒಂದು ಎನ್ವಿರಾನ್ಮೆಂಟ್ ಕಲರ್ಗೆ ಇರುತ್ತೆ ಸೊ ಸೊ ದ್ಯಾಟ್ ದಿ ಕ್ಯಾನ್ ಶೆಲ್ಟರ್ ದೆನ್ ನೆಕ್ಸ್ಟ್ ವೆರಿ ಇನ್ ಸೈಜ್ ಫ್ರಮ್ ದ ಟೈನಿ ತಿಂಬಲ್ ಸೈಜ್ಡ್ ಕಪ್ಸ್ ಆಫ್ ಹಮ್ಮಿಂಗ್ ಬರ್ಡ್ಸ್ ಟು ದ ಯೂಜ್ ಪ್ಲಾಟ್ಫಾರ್ಮ್ಸ್ ಆಫ್ ಸ್ಟಿಕ್ಸ್ ಬಿಲ್ಡ್ ಬೈ ದ ಈಕಲ್ಸ್ ನೋಡಿ ಚೇಂಜ್ ಆಗುತ್ತೆ ವೆರಿ ಆಗುತ್ತೆ ಸೈಜಸ್ ಎಲ್ಲ ಚಿಕ್ಕದಾಗೂ ಇರ್ಬೋದು ಹಮ್ಮಿಂಗ್ ಬರ್ಡ್ಸ್ದು ನೋಡಿ ತುಂಬ ಚಿಕ್ಕದಾಗಿರುತ್ತೆ ಪಿಚ್ಚಲ್ ಕಾಣದಲ್ಲಿ ತುಂಬ ಚಿಕ್ಕದಾಗಿರುತ್ತೆ ಹಮ್ಮಿಂಗ್ ಬರ್ಡ್ಸ್ದು ಆ್ಯಂಡ್ ಟು ದ ಯೂಜ್ ಪ್ಲಾಟ್ಫಾರ್ಮ್ಸ್ ಆಫ್ ಸ್ಟಿಕ್ಸ್ ಬಿಲ್ಡ್ ಬೈ ದ ಈಗಲ್ಸ್ ಈಗಲ್ಸ್ ನೋಡಿ ಕಾಣಿಸ್ತದಲ್ವ ಮೇಲೆ ತುಂಬ ದೊಡ್ಡದಾಗಿರುತ್ತೆ ಈ ಥರ ಸೈಜಸ್ ಚೇಂಜ್ ಆಗುತ್ತೆ ಡಿಫರ್ ಆಗುತ್ತೆ ಮೆನಿ ಲಾರ್ಜ್ ಬರ್ಡ್ಸ್ ಲೈಕ್ ಹೆರಾನ್ಸ್ ಬಿಲ್ಡ್ ಬಿಗ್ ಅನ್ಟೈಡಿ ನೆಸ್ಟ್ ಆಫ್ ಟ್ವಿಕ್ಸ್ ಆ್ಯಂಡ್ ಸ್ಟಿಕ್ಸ್ ವಿಚ್ ಲಾಸ್ಟ್ ಥ್ರೂ ವಿಂಟರ್ ವಿಂಟರಲ್ಲೂ ಸಹ ಅದೇನೂ ಆಗಲ್ಲ ಟ್ವಿಕ್ಸ್ ಯೂಸ್ ಮಾಡುತ್ತೆ ಪ್ಲಸ್ ಬಿಗ್ ಅನ್ಟೈಡಿ ನೆಸ್ಟ್ ಯೂಸ್ ಮಾಡುತ್ತೆ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡಿಕೊಳ್ಳುತ್ತೆ ಅದು ದೇ ಆರ್ ಮೋಸ್ಟ್ಲಿ ಹೈ ಅಪ್ಪಾನ್ ಟ್ರೀಸ್ ಇನ್ ದ ಮಿಡಲ್ ಆಫ್ ದ ಬಿಗ್ ಪೌಂಡ್ಸ್ ಪೌಂಡ್ಸ್ ಇರುತ್ತಲ್ಲ ಅಲ್ಲಿ ಎಲ್ಲಾದರೂ ಒಂದು ಟ್ರೀ ಇರುತ್ತಲ್ಲ ಹೈ ಟ್ರೀ ಇರುತ್ತೆ ಅಲ್ಲಿ ಅದನ್ನು ನೆಸ್ಟ್ನ ಬಿಲ್ಡ್ ಮಾಡುತ್ತೆ ಸೊ ಆ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಸೊ ನಾವು ಚಿಲ್ಡ್ರನ್ ಇನ್ ದಿಸ್ ಲೆಸನ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಕ್ಲಾಸ್ ಆ್ಯಂಡ್ ಫೀಟ್ ದ ಡಿಫ್ರೆಂಟ್ ಬರ್ಡ್ಸ್ ಹ್ಯಾವ್ ಡಿಫ್ರೆಂಟ್ ಐ ಮೀನ್ ಟೋಸ್ ಆ್ಯಂಡ್ ಡಿಫ್ರೆಂಟ್ ಫೀಟ್ಸ್ ದೇ ಹ್ಯಾವ್ ಸೊ ಯು ಹ್ಯಾವ್ ಲರ್ಂಡ್ ಅಬೌಟ್ ದ್ಯಾಟ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಲರ್ನ್ ದ್ಯಾಟ್ ಬರ್ಡ್ಸ್ ಬಿಲ್ಡ್ ನೆಸ್ಟ್ ಐ ಚಿಲ್ಡ್ರನ್ ದೆ ಬಿಲ್ಡ್ ನೆಸ್ಟ್ To lay their eggs and to hatch their eggs. So I hope children, I hope you have understood this lesson, children. Now here is a home assignment. Complete the home assignment and send to the group. Dash have web feet. Dash have web. Which birds have web feet? Yes, ducks. Birds build their nest to lay dash and shelter their young ones. Lay eggs. The dash bird uses its beak has needle to sieve the nest sieve the nest which bird yes tailor bird some birds like dash does not make nest which birds does not make nest yes cuckoos so cuckoos they do not cuckoo do not make the nest so i hope children have understood this lesson send the home assignment to the group thank you